ಆರ್ ಶೆಟ್ಟಿ ವಿಶ್ವದಾದ್ಯಂತ ಆಸ್ತಿಯನ್ನು ಹೊಂದಿರುವ ಉದ್ಯಮಿ. ಈಗ ದುಬೈ ಕೋರ್ಟ್ ಬಿ ಆರ್ ಶೆಟ್ಟಿಗೆ ಆಘಾತವನ್ನು ನೀಡಿದೆ. ಪ್ರಕರಣವೊಂದರಲ್ಲಿ ಲಂಡನ್ ಮೂಲದ ಬಾರ್ಕ್ಲೈಸ್ ಕಂಪನಿಗೆ 131 ಮಿಲಿಯನ್ $ ಪಾವತಿ ಮಾಡಬೇಕು ಎಂದು ಆದೇಶವನ್ನು ನೀಡಿದೆ. ಮೊದಲು ವಿಶ್ವದಾದ್ಯಂತ ಇರುವ ಬಿ ಆರ್ ಶೆಟ್ಟಿ ಎಲ್ಲ ಆಸ್ತಿಗಳನ್ನು ಜಪ್ತಿ ಮಾಡಬೇಕೆಂದು ಲಂಡನ್ ಕೋರ್ಟ್ ತೀರ್ಪು ನೀಡಿತ್ತು. ಇದರ ಬೆನ್ನಲ್ಲೇ ದುಬೈ ಕೋರ್ಟ್ ನೀಡಿರುವ ಆದೇಶದಿಂದ ಬಿ ಆರ್ ಶೆಟ್ಟಿಗೆ ಆಘಾತ ಉಂಟಾಗಿದೆ. ಬಿ ಆರ್ ಶೆಟ್ಟಿ ಒಡೆತನದ ವಿದೇಶಿ ಹಣ ವಿನಿಮಯ ಸಂಸ್ಥೆ 2020ರಲ್ಲಿ ಬಾರ್ಕ್ಲೈಸ್ ಜೊತೆ ಹಣಕಾಸು ವ್ಯವಹಾರ ಮಾಡಿಕೊಂಡಿತ್ತು. ಹಣ ಮರುಪಾವತಿ ಮಾಡಲು ಬಿ ಆರ್ ಶೆಟ್ಟಿ ಅವರು ವಿಫಲರಾಗಿದ್ದರು. ಹೀಗಾಗಿ ಹಣ ವಸೂಲಿ ಮಾಡಬೇಕೆಂದು ಬಾರ್ಕ್ಲೈಸ್ ದುಬೈ ನ್ಯಾಯಾಲಯದ ಮೊರೆ ಹೋಗಿತ್ತು. ಅರ್ಜಿ ವಿಚಾರಣೆಯ ನಡೆಸಿದ ದುಬೈ ಕೋರ್ಟ್ ಇದೀಗ ಬಾರ್ಕ್ಲೇಸ್ ಸಂಸ್ಥೆಗೆ 131 ಮಿಲಿಯನ್ $ ಪಾವತಿ ಮಾಡಬೇಕೆಂದು ಆದೇಶವನ್ನು ನೀಡಿದೆ. ಲಂಡನ್ನಲ್ಲಿ ನಡೆದ ಈ ವಿಚಾರಣೆಯಲ್ಲಿ ಭಾಗಿಯಾಗಿದ್ದ ಬಿ ಆರ್ ಶೆಟ್ಟಿ ಪರ ವಕೀಲರು ಈಗಾಗಲೇ ಶೆಟ್ಟಿಯವರು ಹಣಕಾಸು ತೊಂದರೆಗೆ ಸಿಲುಕಿದ್ದಾರೆ, ಹೀಗಾಗಿ ದಾಖಲೆಗಳನ್ನು ಸಲ್ಲಿಕೆ ಮಾಡಲು ಪ್ರಕರಣವನ್ನು ಮುಂದೂಡಬೇಕೆಂದು ಮನವಿಯನ್ನು ಮಾಡಿದ್ದರು. ಆದರೆ ಕೋರ್ಟ್ ಬಿ ಆರ್ ಶೆಟ್ಟಿ ಪರ ವಕೀಲರ ಮನವಿಯನ್ನು ತಳ್ಳಿಹಾಕಿದೆ.